नमस्ते, चिकन ग्रेवी माड़ोदु हेगे अन्नोदन्न तोरिस्तीनि। नानिल्लि अर्ध किलो चिकन चेन्नागि तोळ्दिट्टिदीनि। इदक्के ओंदु दोड्ड गात्रद ईरुळ्ळि, ओंदु दोड्ड टोमेटो, कोत्तंबरि सोप्पन्नु कट् माडिट्टिदीनि, स्वल्प बेळ्ळुळ्ळि शुंठि पेस्टु। ईवाग ओंदु कडायि तगोंडु ग्यास् मेले इट्टु स्टोव् हच्चिकोळ्ळि। इदक्के 5-6 स्पून ಎಣ್ಣೆ ಹಾಕಿ। ಎಣ್ಣೆ ಕಾದ ನಂತರ ಇದಕ್ಕೆ 5 ಲವಂಗ, 1 ಏಲಕ್ಕಿ, 1 ಚಕ್ಕೆ ಪೀಸು, ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಕಿ ಚೆನ್ನಾಗಿ ಕೆಂಪಾಗೋವರೆಗೂ ಹುರಿಯಿರಿ। ಇವಾಗ ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟನ್ನು ಹಾಕಿ 1 ಸ್ಪೂನಷ್ಟು। ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೋಬೇಕು। ಇವಾಗ ಇದಕ್ಕೆ ಕಟ್ ಮಾಡಿಟ್ಟಿರೋ ಟೊಮೆಟೋನ ಹಾಕಿ ಇದನ್ನು ಮೆತ್ತಗಾಗೋವರೆಗೂ ಚೆನ್ನಾಗಿ ಹುರಿಯಿರಿ। ಟೊಮೆಟೊ ಚೆನ್ನಾಗಿ ಮೆತ್ತಗಾಗಬೇಕು, ಅಲ್ಲಿವರೆಗೂ ಹುರಿಯಿರಿ। ಇವಾಗ ಇದಾಗಿದೆ, ಇದಕ್ಕೆ 1 ಸ್ಪೂನಷ್ಟು ಧನಿಯಾ ಪೌಡರ್, ಕಾಳುಮೆಣಸಿನ ಪೌಡ್ರು, ಅರಶಿನ ಪೌಡ್ರು, ಅಚ್ಚಕಾರದ ಪೌಡರು, ಚಿಕನ್ ಮಸಾಲೆ ಪೌಡ್ರು, ಗರಂ ಮಸಾಲೆ ಪೌಡರ್, ರುಚಿಗೆ ಬೆಸ್ಟ್ ಬೇಕೋ ಅಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ। ಜಾಸ್ತಿ ಗ್ರೇವಿ ಬೇಕಿದ್ರೆ ಇವಾಗ 1/2 ಗ್ಲಾಸ್ ನೀರು ಹಾಕಿ ಚಿಕನ್ ಹಾಕೋಣ। ನಾನಿಲ್ಲಿ ನೀರು ಹಾಕಿಲ್ಲ, ಚಿಕನಲ್ಲೇ ನೀರು ಬಿಟ್ಕೊಳ್ಳುತ್ತೆ। ಚೆನ್ನಾಗಿ ಮಿಕ್ಸ್ ಮಾಡಿ 1-20 ನಿಮಿಷ ಬೇಯಿಸಿ। ಇವಾಗ ಇದು ಆಗಿದೆ। ಜಾಸ್ತಿ ಗ್ರೇವಿ ಬೇಕಂದರೆ ಇವಾಗ ಬೇಕಿದ್ರು ನೀರನ್ನು ಹಾಕ್ಕೋಬೋದು। ನೀರು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಳಿ। ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಇವಾಗ ರುಚಿಯಾದ ಚಿಕನ್ ಗ್ರೇವಿ ರೆಡಿಯಾಗಿದೆ। ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ।